ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿ ಶಿವಮೊಗ್ಗ ನಗರದ ಕೆಲವೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಜನ ಮೆಚ್ಚುಗೆಗೆ ಪಾತ್ರವಾಗಿದೆ. ಆದರೆ ಹಲವೆಡೆ ಸಾರ್ವಜನಿಕರ ಇಡೀ ಶಾಪಕ್ಕೆ ಗುರಿಯಾಗಿದೆ. ಅಪೂರ್ಣ ಕಾಮಗಾರಿ, ಅವೈಜ್ಞಾನಿಕ ಕಾಮಗಾರಿಯಿಂದ ಜನರು ಇಡೀ ಶಾಪ ಹಾಕುತ್ತಿದ್ದಾರೆ. ಈ ಕುರಿತು ಶಿವಮೊಗ್ಗ ನಗರದ ಗಾಂಧಿನಗರದಲ್ಲಿ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ಸಮಿತಿಯ ಕೆಬಿ ವಸಂತಕುಮಾರ್ ತಂಡ ಈ ಕುರಿತು ಗಮನ ಚೆಲ್ಲಿದೆ. ಅಪೂರ್ಣ ಕಾಮಗಾರಿ ಮಾಡಿದ ಗುತ್ತಿಗೆದಾರನಿಗೆ ಹಣ ಪಾವತಿಯಾಗಿದೆ, ಸಾರ್ವಜನಿಕರ ಹಣ ಪೋಲಾಗುತ್ತಿದೆ, ಇದಕ್ಕೆ ಯಾರು ಹೊಣೆ ಎಂದು ವೇದಿಕೆ ಸಾರ್ವಜನಿಕವಾಗಿ ಪ್ರಶ್ನಿಸುತ್ತಿದೆ. ಗಾಂಧಿನಗರ ಮತ್ತು ವೆಂಕಟೇಶ್ವರ ಮಧ್ಯೆ ಇರತಕ್ಕಂಥ ರಸ್ತೆ ಒಳಗೆ ನಾವಿದ್ದೀವಿ. ಇಲ್ಲೇನು ಯು ಜಿ ಕೇಬಲ್ ಕಾಮಗಾರಿ ಸ್ಮಾರ್ಟ್ ಸಿಟಿಯಿಂದ ಮಾಡಲಾಗಿದೆ, ಅದು ಪೂರ್ಣವಾಗಿ ಮತ್ತು ವಾಪಸ್ ಕೀಳಲಾಗಿದೆ. ಇಲ್ಲಿ ಇತ್ತೀಚೆಗೆ ಬೆಂಕಿ, ಒಂದು ತಿಂಗಳ ಹಿಂದೆ ಬೆಂಕಿ ಬಿದ್ದಿದ್ದರಿಂದ ವಾಪಸ್ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರಿಗೆ 5 ವರ್ಷ ನಿರ್ವಹಣೆ ಗುತ್ತಿಗೆಯನ್ನು ತೆಗೆದ ಮೇಲೆ, ಜವಾಬ್ದಾರಿ ತೆಗೆದ ಮೇಲೆ ಈ ರೀತಿಯ ಖರ್ಚುಗಳನ್ನು ಇವತ್ತು ಮಹಾನಗರ ಪಾಲಿಕೆ ಬೇರ್ ಮಾಡತಕ್ಕಂಥ ಕೆಲಸ ಆಗಿದೆ. ಇವತ್ತು ವಟಾರೆಯವರ ಬೇಜವಾಬ್ದಾರಿ ತಂದಿಂದ ಇವತ್ತು ಈ ತರದ ಕೆಲಸಗಳಿಗೆ ನಮ್ಮ ತೆರಿಗೆ ಹಣವನ್ನು ಬಳಸಬೇಕಾಗಿ ಬಂದಿದೆ. 5 ವರ್ಷದ ತೆರಿಗೆ ಗುತ್ತಿಗೆಯನ್ನು ತೆಗೆದಿರೋದೆ ಈ ಎಲ್ಲ ದುರಂತಕ್ಕೆ, ಕೊಳಪೆ ಕಾಮಗಾರಿಗೆ ಕಾರಣ. ಇದಕ್ಕೆ ಜವಾಬ್ದಾರಿ ಯಾರು? ಯಾರನ್ನ ಕೇಳಿ ತೆಗೆದ್ರು? ಸಾರ್ವಜನಿಕರು ಚರ್ಚೆ ಮಾಡಿದ್ರು? ವಟಾರೆಯವರು ಯಾವುದು ಮಾಡಿಲ್ಲ. ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಇವತ್ತಿನ ಮ್ಯಾನೇಜಿಂಗ್ ಡೈರೆಕ್ಟರ್. ಸ್ಮಾರ್ಟ್ ಸಿಟಿ ಮಾಡಿದ ಎಲ್ಲಾ ಯು ಜಿ ಕೇಬಲ್ ಕಾಮಗಾರಿಗಳನ್ನ ಹೊಸದಾಗಿ ಮಾಡೋದನ್ನ ಗುತ್ತಿಗೆದಾರರಲ್ಲೇ ಮಾಡಿಸಬೇಕು. ಯಾವುದೇ ಕಾರಣಕ್ಕೆ ತೆರಿಗೆದಾರರ ಹಣವನ್ನ ಕಾರ್ಪೊರೇಷನ್ ಇಂದ ಮಾಡಿಸಬಾರದು. ಇದನ್ನ ಶಿವಮೊಗ್ಗ ನಗರ ನಾಗರಿಕ ದರ್ಶನ ವೇದಿಕೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಎಚ್ಚರಿಕೆ ಕೊಡ್ತಾ ಇದೆ. ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳು ನಗರದಾದ್ಯಂತ ಮುಗಿದಿದೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳೋ ಪ್ರಕಾರ ಎಲ್ಲ 72 ಕಾಮಗಾರಿಗಳು ಮುಗಿದಿದ್ದಾವೆ. ಹಣ ಪಾವತಿಯನ್ನ ಗುತ್ತಿಗೆದಾರರು ಮಾಡಲಾಗಿದೆ. ಈಗ ತೋರಿಸ್ತಾ ಇದ್ದೀನಿ ಈ ರೀತಿಯ ಹಲವಾರು ಕಡೆಗಳಲ್ಲಿ. ಇದು ವೆಂಕಟೇಶ್ ನಗರ ಮತ್ತು ಗಾಂಧಿನಗರ ಮಧ್ಯೆ ಇರತಕ್ಕಂಥ ರಸ್ತೆ, ಹಲವಾರು ಕಡೆಗಳು ಈ ತರ ಬಾಕಿ ಉಳಿದಿದೆ. ಇದನ್ನ ಯಾರು ಮಾಡ್ಬೇಕೀಗ? ಗುತ್ತಿಗೆದಾರಿಗೆ ಹಣ ಕೊಟ್ಟು ಕಳಿಸಿರುವುದು ಯಾಕೆ ಅನ್ನತಕ್ಕಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಇದನ್ನ ನೋಡಿ ಸರಿಪಡಿಸೋದಕ್ಕೆ ಸ್ಮಾರ್ಟ್ ಸಿಟಿ ಇಷ್ಟೊಂದು ಇಂಜಿನಿಯರ್ ಇದ್ರು ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಎಡಬ್ಲ್ಯೂ ಇಂಜಿನಿಯರ್ ಇದ್ದಾರೆ, ಅಸಿಸ್ಟೆಂಟ್ ಜೂನಿಯರ್ ಇಂಜಿನಿಯರ್ ಇದ್ದಾರೆ, ಅವರಿಗೆಲ್ಲ ನೋಡೋಕ್ಕಾಗಲ್ಲ. ಅದನ್ನ ನೋಡಿ ಮೊದಲು ಸರಿ ಮಾಡ್ತಕ್ಕಂಥ ಕೆಲಸ ಇವತ್ತಿನ ಸ್ಮಾರ್ಟ್ ಸಿಟಿ MD ಮಾಡಬೇಕು. ಇನ್ನು ಯಾರು ಬಿಟ್ಟು ಎತ್ತದ ಹೆಂಗೆ? ಸರಿ ಬಂದಿದ್ದಾರೆ.